ತಂಡ ಪರೇಡ್ನಲ್ಲಿ ಭಾಗವಹಿಸಿದರೆ ಯಾವ ಊರಿಂದ ಕಲಾವಿದರು ಬಂದಿದ್ದಾರೆ ಈ ಬಾರಿ ಪರೇಡ್ನಲ್ಲಿ ನಂದಿ ಜೋದ ತಂಡ 18 ಜನ ನಂದಿ ಜೋದ ತಂಡ ಭಾಗವಹಿಸ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯವರು ಮತ್ತು ಚಳ್ಳಕೆರೆ ತಾಲೂಕಿನವರು ಮತ್ತು ಬಳ್ಳಾರಿ ಜಿಲ್ಲೆಯವರು ಒಂದು ಮೂರು ತಂಡನು ಸಹ ಈ ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಧ್ವಜ ಇದನ್ನ ಟ್ಯಾಬ್ಲೋನ ರೆಡಿ ಮಾಡತಕ್ಕಂತವರು ಮಿನಿಸ್ಟರ್ ಆಫ್ ಕಲ್ಚರ್ ಡಿಪಾರ್ಟ್ಮೆಂಟ್ ಭಾರತ ಸರ್ಕಾರದವರು ಈ ಟ್ಯಾಬ್ಲೋದಲ್ಲಿ ನಂದಿ ಧ್ವಜ ಬೇಕು ಅಂತೇಳಿ ಅವರು ನಮ್ಮ ಕರೆಸ್ಕೊಂಡು ಒಂದು ಅವಕಾಶ ಕೊಟ್ಟಿದ್ದಾರೆ ಈ ನಮ್ಮ ತಂಡವನ್ನು ಇಲ್ಲಿ ಕಳಿಸ್ಕೊಂಡಂತವರು ಸಂಗೀತ ಮತ್ತು ನಾಟಕ ಅಕಾಡೆಮಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಇವರು ಈ ಒಂದು ತಂಡವನ್ನು ಕಳಿಸ್ಕೊಟ್ಟು ಇಲ್ಲಿ ಟ್ಯಾಬ್ಲೋದಲ್ಲಿ ಭಾಗವಹಿಸ್ತಾ ಇದ್ದೀವಿ ಯಾಕಂದರೆ ಪ್ರತಿ ಬಾರಿ ಕೂಡ ಸಾಕಷ್ಟು ಕಲಾವಿದರುಗಳು ಬರ್ತಾ ಇರ್ತಾರೆ ಜೊತೆಗೆ ಕಲಾ ಪ್ರಕಾರಗಳು ಇರುವಂಥದ್ದು ಸಹಜ ಹೌದು ಈ ಬಾರಿ ಇದೇ ಟೀಮ್ ಆಯ್ಕೆ ಆಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದು ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರದಿಂದ ಬಂತ ಹೇಗೆ ರಾಜ್ಯ ಸರ್ಕಾರದಂದರೆ ಇದು ಈ ಟ್ಯಾಬ್ಲೋದಗೆಲೆ ಅದು ಡೆಮೋದಲ್ಲಿ ನಂದಿ ಜೋದನ ಹಿಂದೆಗಡೆ ಉಪಯೋಗಿಸ್ಬೇಕು ಅಂತೇಳಿ ಅದರಲ್ಲಿ ಇದೆ ಇದರಿಂದ ಕರ್ನಾಟಕದ ನಂದಿ ಜೊತೆ ಅಂತಕ್ಕದ್ದು ಕರ್ನಾಟಕದಲ್ಲಿ ಮಾತ್ರ ಇರೋದು ಈ ಥರ ಬಸವಣ್ಣನ ನಂದಿ ಇರೋದು ಇದು ಈ ಥರ ಇರತಕ್ಕಂಥದ್ದು ಬೇರೆ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಕರ್ನಾಟಕದಿಂದನೇ ಬೇಕು ಅಂತಂತೇಳಿ ಕರ್ನಾಟಕ ಜಾನಪದ ಪರಿಷತ್ ಅವರಿಗೆ ಸಂಗೀತ ಮತ್ತು ನಾಟಕ ಅಕಾಡೆಮಿಯವರು ಫೋನ್ ಮಾಡಿ ಹೇಳಿದರು ಆಗ ಅಲ್ಲಿರ್ತಕ್ಕಂಥ ಅವರು ನಮ್ಮನ್ನು ಕರೆಸ್ಕೊಂಡು ಈ ಥರ ಒಂದು ತಂಡವನ್ನು ಕರ್ಕೊಂಡೋಗಿ ಅಂತೇಳಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಭಾಗವಹಿಸೋಕೆ ಬಂದಿದ್ದೀವಿ